ಅದೊಂಥರ ಕೆತ್ತ ತಾಯಿಗೆ ದೋವ ಬರ್ದಂಗೆ. ನಾವೇನು ರಾಜೀನಾಮೆ ಕೊಡಬೇಕು ಅಂತಲ್ಲ, ಅಧಿಕಾರ ಸಿಗ್ತದ್ರು ತಪ್ಪಿಲ್ಲ ಅಂತಾರೆ. ಈಗ ಅಧಿಕಾರ ಪಡೆದವ್ರು ಏನು ಮಾತಾಡ್ತಿದ್ದೀರಿ, ನೀವೇ ನೋಡ್ತಾ ಇದ್ದೀರಾ. ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಎಸ್ಟಿಎಸ್ ರಾಜೀನಾಮೆ ನೀಡಲಿ ಎಂದು ಹೇಳುವುದಿಲ್ಲ ಜವರಾಯಿಗೌಡ. ಬಿಜೆಪಿಗೆ ಎಸ್ಟಿಎಸ್ ಕೈ ಜೋಡಿಸಿದ್ದರೆ ಇನ್ನೂ 50,000 ಮತ ಬರುತ್ತಿತ್ತು. ಅಪ್ಪನ ಹಾದಿಯಲ್ಲಿ ಸೇವೆ ಮುಂದುವರಿಕೆ, ಸಂತೋಷ್ ಜವರಾಯಿಗೌಡ. ಜೆಡಿಎಸ್ ಬಲವೃದ್ಧಿ, ಚೇತನ್ ಗೌಡ, ದೇವರಾಜ್, ಮರಲಿಂಗೇಗೌಡ, ತಿಪ್ಪೇನಹಳ್ಳಿ ಮಂಜು, ಶಂಕರೇಗೌಡ, ಕೃಷ್ಣ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಸಂಯುಕ್ತ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಯಶವಂತಪುರ ಕ್ಷೇತ್ರದಲ್ಲಿ 1,00,000 ಅಧಿಕ ಮತ ಗಳಿಸಿದರೆ ಸೋಮಶೇಖರ್ ರಾಜೀನಾಮೆ ನೀಡುತ್ತಾರಾ ಎಂದು ಈ ಹಿಂದೆ ಜೆಡಿಎಸ್ ಮುಖಂಡ ಟಿ ಎನ್ ಜವರಾಯಗೌಡ ಪ್ರಶ್ನೆ ಮಾಡಿದ್ದನ್ನು ಕೇಳಿದಾಗ, ಇಂದು ಅವರು ಸೋಮಶೇಖರ್ ರಾಜೀನಾಮೆ ನೀಡಲಿ ಎಂದು ಹೇಳುವುದಿಲ್ಲ, ಅವರ ಆತ್ಮಸಾಕ್ಷಿಗೆ ತಕ್ಕಂತೆ ನೈತಿಕವಾಗಿ ನಡೆದುಕೊಳ್ಳಬೇಕೆಂದು ಅಷ್ಟೇ ಹೇಳುವುದಾಗಿ ಟಿ ಎನ್ ಜವರಾಯಗೌಡ ಸುದ್ದಿ ಮೃದಂಗಕ್ಕೆ ತಿಳಿಸಿದರು. ಅವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಸ್ವಗೃಹದಲ್ಲಿ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಬಿಜೆಪಿ ಚಿಹ್ನೆಯ ಮೇಲೆ ಗೆದ್ದಿರುವ ಎಸ್ ಟಿ ಸೋಮಶೇಖರ್ ಈ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಿಸಿದ್ದರೆ ಇನ್ನು 50,000 ಮತಗಳು ಹೆಚ್ಚಾಗಿ ಬಿಜೆಪಿಗೆ ಬರುತ್ತಿತ್ತು ಎಂದು ಜವರಾಯಗೌಡ ಅಭಿಪ್ರಾಯಪಟ್ಟರು. ಅಲ್ಲದೆ ಕಾರ್ಯಕರ್ತರಿಗೆ ಸಿಕ್ಕ ಜಯ ಇದು, ತಾವು ಹಿಂಬಾಗಿಲಿನ ಪ್ರವೇಶ ಪಡೆದಿದ್ದರೂ ಕೂಡ ಆರೋಗ್ಯ ಗಟ್ಟಿಯಾಗಿದ್ದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುವ ಅಪೇಕ್ಷೆ ವ್ಯಕ್ತಪಡಿಸಿದರು. ಪ್ರಪ್ರಥಮ ಬಾರಿಗೆ ಬಹುದಿನಗಳ ಬಹು ವರ್ಷಗಳ ಕನಸು ಅಧಿಕೃತವಾಗಿ ವಿಧಾನಸೌಧದ ಮೆಟ್ಟಲು ಹತ್ತುವಂಥ ಅವಕಾಶ ಬಂದಿರತಕ್ಕಂಥದ್ದು, ಇದಕ್ಕೆ ಏನು ಹೇಳ್ತೀರಿ? ಈ ಅವಕಾಶ ನನ್ನ ಕಾರ್ಯಕರ್ತರು ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 4 ಸರಿ ನನ್ನ ಬೆಂಬಲಿಸ್ತಕ್ಕಂಥ ಮತದಾರರಿಗೆ ಸಂದಿರ್ತಕ್ಕಂಥ ಜಯ. ಹಾಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಏನು 4 ಸರಿ ಜವರಾಯಗೌಡರು ಸೋತು ಈ ಕ್ಷೇತ್ರದಲ್ಲಿ ನಮ್ಮ ಜೊತೆ ಉಳ್ಕೊಂಡಿದ್ದಾರೆ, ಅವ್ರಿಗೇನಾದರೂ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಕುಮಾರಣ್ಣವ್ರಿಗೆ ಪ್ರತಿ ಹಂತದಲ್ಲೂ ನನ್ನ ಕಾರ್ಯಕರ್ತರು ಮುಖಂಡರು ಡಿಮ್ಯಾಂಡ್ ಇಡ್ತಾನೆ ಇದ್ದರು. ನಾವು 2023 ಸ್ವತಂತ್ರ ಸಂದರ್ಭದಲ್ಲಿ ಧನ್ಯತಾ ಸಮಾರಂಭದಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರು ಎಲ್ಲ ಒತ್ತಾಯ ಏನಾದರೂ ಮಾಡಿ ನೀವು ವಿಧಾನ ಪರಿಷತ್ ಕಳಿಸ್ಕೊಡ್ಬೇಕು ಅಂತ ಏನು ಒತ್ತಡ ಹಾಕಿದ್ರು, ಅದಕ್ಕೆ ಕುಮಾರಣ್ಣವರು ಮಾಡಿಕೊಟ್ಟಿದ್ರು. ನಿಮ್ಮ ಆಸೆಗಳನ್ನ ನಿರಾಸೆ ಮಾಡಲ್ಲ, ಅಣ್ಣನ ವಿಧಾನಸಭೆಗೆ ಕಳಿಸ್ಕೊಡ್ತೀನಿ ಅಂತೇಳಿ ಒಂದು ಮಾಡಿಕೊಟ್ಟಿದ್ರು. ಅದರಂತೆ ಕುಮಾರಣ್ಣವರು ನಡ್ಕೊಂಡಿದ್ದಾರೆ. ದೇವೇಗೌಡರು ಎಲ್ಲ ನಮ್ಮ ಪಕ್ಷದ ಮುಖಂಡರು 19 ಶಾಸಕರು ಒಗ್ಗಟ್ಟಿನಿಂದ ಒಂದೇ ಹೆಸರನ್ನ ಅಂತಿಮ ಮಾಡಿ ನನ್ನ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರು ಮುಖಂಡಕ್ಕೆ ಸಲ್ಲಬೇಕು ಜಯ. ಮತ್ತು ಕುಮಾರಸ್ವಾಮಿಯವರು ದೇವೇಗೌಡರ ಆಶೀರ್ವಾದದಿಂದ ನನಗೆ ಒಂದು ವಿಧಾನ ಪರಿಷತ್ಗೆ ಹೋಗೋ ಅವಕಾಶ ಸಿಕ್ಕಿದೆ ಅಂತೇಳಿ ನನ್ನ ಭಾವನೆಯನ್ನು ಇಟ್ಕೊಂಡಿದ್ದೀನಿ. ಪ್ರಪ್ರಥಮ ಬಾರಿಗೆ ಜೆ ಡಿ ಎಸ್ ಕೊಟ್ಟ ಮಾತು ಉಳಿಸ್ಕೊಂಡಿದೆ ಅಂತ, ಅದು ಜವರಾಯಗೌಡರ ಮುಖಾಂತರವಾಗಿ ಇವತ್ತಿನವರೆಗೂ ಜೆ ಡಿ ಎಸ್ ಒಳಗೆ ಒಂದು ರೀತಿಯ ದ್ವಂದ್ವ ನಿಲ್ವೆ ಪ್ರತಿ ಬಾರಿಯ ಚುನಾವಣೆಗೆ. ಪ್ರಪ್ರಥಮ ಬಾರಿಗೆ ಜವರಾಯಗೌಡರು ಮತ್ತು ಕಾರ್ಯಕರ್ತರ ಬೆಲೆ ಸಿಗ್ತಾ ಈ ಮುಖಾಂತರ ಅಂತ. ಸರ್, ಈ ಸರಿನೂ ಒತ್ತಡ ಗೊಂದಲ ಇತ್ತು, ಆದರೆ ಭೂಪೇಂದ್ರ ರೆಡ್ಡಿ ಅವರು ರಾಜ್ಯಸಭೆ ಚುನಾವಣೆಗೆ ನಿಂತು ಪರಾಭವಗೊಂಡಿದ್ದರು. ಅವರಿಗೆ ಎಲ್ಲ ಒಂದು ಕಡೆ ನನಗೆ ಮಾಡಬೇಕು ಅಂತ ಪಕ್ಷದ ಒತ್ತಡ, ಮತ್ತೆ ಕೊನೆಗೆ ಅಲ್ಪಸಂಖ್ಯಾತರು ಫರೂಕ್ಗೆ ಮಾಡಬೇಕು ಅಂತೇಳಿ. ಅದಾದಮೇಲೆ 2 ಸರಿ ಸುರ್ತಿರ್ತಕ್ಕಂಥ ಎ ಪಿ ರಂಗನಾಥ್ ಅವರು, ಎಚ್ ಎಂ ರಮೇಶ್ ಗೌಡರು ಇವಾಗಲೇ ಒಂದು ಸರಿ ಆಗಿದ್ದಾರೆ, ಅವ್ರಿಗೂ ಮಾಡಬೇಕು ಅಂತ ಒತ್ತಡ ಇತ್ತು. ಈಗ ಒಂದು ಸ್ಥಾನ ಇದ್ದಾಗ 6 ಜನ ಕೇಳಿದಾಗ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಅವ್ರಿಗೂ ಕಷ್ಟ ಆಗ್ತದೆ. ಸುಮ್ಮನೆ ನಾವು ಮೇಲ್ನೋಟಕ್ಕೆ ಅವ್ರ ನನಗೆ ಸಿಕ್ಕೋದಕ್ಕೆ ನಾನು ಸಂತೋಷ ಪಡ್ತೀನಿ, ನನಗೆ ಒಳ್ಳೇದಾಯಿತು ಅಂತ ಹೇಳೋಕ್ಕೆ ಬಯಸ್ತೀನಿ. ಸಿಕ್ಕದವನು ಇನ್ನೊಂದು ಏನೋ ಒಂದು ಹೇಳ್ತಾನೆ. ಹಾಗಾಗಿ ಒಂದು ಪಕ್ಷ ನಡೆಸೋಣಾಗ, ಒಂದು ಪಕ್ಷದಲ್ಲಿ ಒಂದು ತೀರ್ಮಾನ ತೊಗೊಳ್ಳೋಣಾಗ ಅನೇಕ ಅಡಚಣೆಗಳು ಬರ್ತವೆ, ಅದನ್ನು ನಿವಾರಿಸ್ಕೊಂಡು ಹೋಗೋದೇ ಭಾಳ ಮುಖ್ಯ. ಅಂಥದ್ರಲ್ಲಿ ಅವ್ರು ಯಾವತ್ತೂ ಯಾರಿಗೂ ಮಾತು ತಪ್ಪಿಲ್ಲ, ಅಧಿಕಾರ ಸಿಗ್ತದ್ರು ತಪ್ಪಿಲ್ಲ ಅಂತಾರೆ. ಈಗ ಅಧಿಕಾರ ಪಡೆದವ್ರು ಏನು ಮಾತಾಡ್ತಿದ್ದೀರಿ, ನೀವೇ ನೋಡ್ತಾ ಇದ್ದೀರಾ. ಜೆ ಡಿ ಎಸ್ ಪಕ್ಷದಲ್ಲಿ ಎಲ್ಲ ಸ್ಥಾನಗಳನ್ನ ಅಲಂಕರಿಸಿ ಎಲ್ಲ ಪದವಿಗಳನ್ನ ಅಲಂಕರಿಸಿ ಅಧಿಕಾರವನ್ನು ಅನುಭವಿಸಿ ಇವತ್ತು ಆ ಪಕ್ಷದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾ ಇದ್ದಾರೆ, ಬೇರೆ ಕಾರ್ಯಕರ್ತರು ಮುಖಂಡರು ಗಮನಿಸ್ತಾ ಇದ್ದಾರೆ. ಆ ಗಮನಿಸಿದ ಪ್ರಲ ಮಂಡ್ಯದಲ್ಲಿ ಏನಾಯಿತು, ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಯಿತು. ಹಾಗಾಗಿ ಪಕ್ಷ ಎಲ್ಲೋ ದ್ವಂದ್ವ ನಿಲುವಿಲ್ಲ, ಆದರೆ 16 ಜನ ಆಕಾಂಕ್ಷೆಗಳಿದ್ದಾಗ ಅಂಥ ಒಂದು ಸಂದರ್ಭಗಳು ಒದಗಿ ಬಂದರೂ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ.
ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ನಾನು ಎಂದೆಂದಿಗೂ ಚಿರಾವಣೆಯಾಗಿರ್ತೀನಿ. ಅವ್ರು ಇರೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೀನಿ. ಪಕ್ಷವನ್ನು ನರಸಂಪುರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಬಲಪಡಿಸ್ತೀವಿ. ಮುಂಬರುವ BBMP ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ZP ಇರ್ಬೋದು, ಪಂಚಾಯತಿ ಚುನಾವಣೆಗಳಿರ್ಬೋದು, ಸಕ್ರಿಯವಾಗಿ ಪಾಲ್ಗೊಂಡು ನನ್ನ ಕಾರ್ಯಕರ್ತರನ್ನ ಏನು ಸದೃಢವಾಗಿ ಬೆಳೆಸೋದಕ್ಕೆ ಎಲ್ಲ ರೀತಿಯ ಸರ್ವ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿಧಾನ ಪರಿಷತ್ಗೆ ಹೋದ ಮೇಲೆ ವಿಧಾನಸಭೆ ಸ್ಪರ್ಧೆ ಚಿಂತೆ ಏನಾರು ಬಿಟ್ಟಿದ್ದೀರಾ, ಇಲ್ಲ ನಿಲ್ಲುವಂಥ ಏನಾರು ಆಲೋಚನೆಗಳು ಮುಂದುವರೆದಿದೆಯಾ? ಈಗ 2028 ಚುನಾವಣೆ ಬರುತ್ತೆ. ಅವತ್ತು ನಮ್ಮ ಪಕ್ಷ, ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಇನ್ನೂ 2 ವರ್ಷ ಅವಧಿ ಉಳಿದಿರ್ತದೆ ವಿಧಾನ ಪರಿಷತ್ತು. ಅವತ್ತು ಕ್ಷೇತ್ರ ವಿಂಗಡಣೆ 20 ತಾರೀಕಿಗೆ ಶುರುವಾಗ್ತದೆ. ಅವತ್ತು ನನ್ನ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ನೋಡಿಕೊಂಡು ನಾನು ಇದು ನಿಜಕ್ಕೂ ಈ ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ಬೇಕು. ಒಂದು ಪೊಲಿಟಿಷಿಯನ್, ಒಂದು ತಾಲೂಕು ಆಫೀಸೋ, ಒಂದು ಅವ್ರ ಬಗ್ಗೆ ಒಂದು ಹೋರಾಟ ಮಾಡೋಕ್ಕೆ ಒಂದು ಹಿಂದಿನ ಬಾಗಿಲಲ್ಲಿ ಕಳಿಸಿರೋದಿದು ಡೈರೆಕ್ಟಾಗಿ ಜನಪ್ರಗಳಿಂದ ಪ್ರತಿ ಆಯ್ಕೆ ಆಗ್ತಾಯಿಲ್ಲ, ಇದು ಶಾಸಕರು ಆಯ್ಕೆ ಮಾಡ್ತಕ್ಕಂಥದ್ದು. ಇಷ್ಟು 4 ಬಾರಿ ಸೋತಿರೋದ್ರಿಂದ ಒಂದು ಬಾರಿ ಜನರಿಂದ ನೇರವಾಗಿ ಆಯ್ಕೆ ಆಗಬೇಕು ಅನ್ನೋ ಭಾವನೆ ಇದೆ. ಅವತ್ತಿನ ಪರಿಸ್ಥಿತಿಗೆ ಪಕ್ಷ ಏನು ಹೇಳ್ತದೆ, ನಮ್ಮ ಕಾರ್ಯಕರ್ತರು ಮುಖಂಡರು ಏನು ಹೇಳ್ತಾರೆ, ತೀರ್ಮಾನವನ್ನು ಮಾಡಿ ಆರೋಗ್ಯ ಕರೆಕ್ಟಾಗಿ ಸರಿ ಇದ್ದರೆ ನಾನೇ ಸ್ಪರ್ಧೆ ಮಾಡೋಕ್ಕೆ ಇಚ್ಛೆ ಇದೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದರಂತೆ ನಡ್ಕೊಳ್ತೀನಿ. ವಿಧಾನ ಪರಿಷತ್ತಿನ ಸದಸ್ಯ ಪ್ರಮಾಣವಚನ ಸ್ವೀಕಾರ ಮಾಡಿದ ಮೇಲೆ ಬರುವಂಥ ಅನುದಾನ ಮೊದಲು ಎಲ್ಲಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ ನನಗೆ. ಜವರಾಯಗೌಡರ ಆಲೋಚನೆ ಎಲ್ಲ ದೊಡ್ಡಬಿದ್ರಕಲ್ಲು, ಹೀರೋಳಿ ಈ ಭಾಗದಲ್ಲಿ ಅತಿ ಹೆಚ್ಚು ಇರೋದ್ರಿಂದ ನಿಮ್ಮ ಮೊದಲ ಆದ್ಯತೆ, ಮೊದಲ ಅನುದಾನ ಯಾವುದಕ್ಕೆ? ಅದು ಇನ್ನೂ ಈ ಗ್ಯಾರಂಟಿಗಳು ಇರೋದ್ರಿಂದ ಯಾವುದಕ್ಕೂ ಯಾರಿಗೂ ಅನುದಾನವನ್ನೇ ಕೊಟ್ಟಿಲ್ಲ. 135 ಜನನೇ ಗೆದ್ದಿರ್ತಕ್ಕಂಥ ಡೈರೆಕ್ಟಾಗಿ ಜನರಿಂದ ಆಯ್ಕೆ ಆಗಿರೋ ಲಭ ಬಾಯಿ ಬಿಡ್ಕೊತಾ ಇದ್ದಾರೆ. ಇನ್ನು ವಿಧಾನ ಪರಿಷತ್ತಿಗೆ ಬಿಡುಗಡೆ ಮಾಡ್ತಾರೋ ಮಾಡೋವೋ ಗೊತ್ತಿಲ್ಲ. ಮಾಡಿದ್ರೆ ಫಸ್ಟು ಪ್ರಪ್ರಥಮವಾಗಿ ಕುಡಿಯೋ ನೀರು, ಸ್ಕೂಲ್ ರಿಪೇರಿಗಳು ಅಂಥವಕ್ಕೆ ಆದ್ಯತೆ ಕೊಡ್ತೀನಿ. ಅದು ದೊಡ್ಡ ಬಿರುಕಲ್ ಏರುಹಳ್ಳಿ ಅಂತಿಲ್ಲ, ದೊಡ್ಡ ಬಿರುಕಲ್ ಏರುಹಳ್ಳಿಗೆ ನನ್ನ ಸ್ವಂತ ಹಣದಿಂದ ಏನು ಸಹಾಯ ಮಾಡಬೇಕು, ಅದು ಎರಡು ಕಣ್ಗಳಿದ್ದಂಗೆ ಹಂಗಂದ್ಬಿಟ್ಟು ಈ ಕ್ಷೇತ್ರ ಏನಲ್ಲ ಅಂತಲ್ಲ, ನನ್ನನ್ನು ಬೆಂಬಲಿಸ್ಕೊಂಡು ಜಾತಿ ಕೈ ಹಿಡ್ಕೊಂಡ್ಬಂದಿರೋದು. ಇವತ್ತಿನ ಮೊನ್ನೆ MP ಚುನಾವಣೆಯನ್ನು ಗಮನಿಸಿ, ದೊಡ್ಡ ಬಿರುಕಲ್ಲೇ ಪ್ರಥಮ, ಎಂಥ 198 ವಾರ್ಡು MP ಪ್ರಾಯ, 3ನೇದು ಏರುಹಳ್ಳಿ. ಹೀಗಾಗಿ ಹೆಚ್ಚಿನ ಶಕ್ತಿ ಇರ್ತಕ್ಕಂಥ ಭಾಗ ನಮ್ಮದು. ಹಾಗಂತ ಹೇಳ್ಬಿಟ್ಟು ನಾನು ಬರೀ ದೊಡ್ಡ ಬಿರುಕಲ್ಲು ಏರುಹಳ್ಳಿಗೆ ಇದು ಸೀಮಿತ ಅಲ್ಲ, ಸದಸ್ಯನೂ ಅಲ್ಲ, ಇಡೀ ಕ್ಷೇತ್ರಕ್ಕೆ ಸದಸ್ಯ, ಇಡೀ ಕ್ಷೇತ್ರದ ಮುಖಂಡರು ಕಾರ್ಯಕರ್ತಿದ್ದಾರೆ. ಅಲ್ಲಿಗೆ ಏನು ಹೆಂಗೆ ಬರುತ್ತೆ, ಯಾವ ರೀತಿ ಯಾವ್ಯಾವ ಸನ್ನಿವೇಶದಲ್ಲಿ ಎಲ್ಲೆಲ್ಲಿಗೆ ಬೇಡಿಕೆ ಇದೆ ಅದನ್ನು ನೋಡಿ ಅನುದಾನ ಹಂಚ್ತೀನಿ. ನೀವು ಒಂದ್ಸರಿ ನಮ್ಮ ಕ್ಷೇತ್ರ ದೊಡ್ಡ ಬಿರುಕಲ್ಲು ಕೇಳ್ಬೋದು, ನಮ್ಮ ಮತದಾರರು ಮುಖಂಡರು ಕಾರ್ಯಕರ್ತರನ್ನ. ನಾನು ಗೆದ್ದ ಮೇಲೆ ಪಕ್ಷಪಾತ ಮಾಡಲಿಲ್ಲ. ಈಗ ಒಂದು ರೋಡಲ್ಲಿ ಬರೀ JDSಗೆ ಮತ ಹಾಕಿರೋದಿಲ್ಲ, ಅಥವಾ ಕಾಂಗ್ರೆಸ್ಗೆ ಹಾಕಿರೋದಿಲ್ಲ, BJPಗೆ ಹಾಕಿರೋದಿಲ್ಲ. 8 ಜನ JDSಗೆ ಹಾಕಿದ್ರೆ, 8 ಜನ ಕಾಂಗ್ರೆಸ್ಗೆ ಹಾಕಿರ್ತಾರೆ, 8 ಜನ BJPಗೆ ಹಾಕಿರ್ತಾರೆ. ಅಂದರೆ ಅವ್ರೇನು ತೆರಿಗೆ ಕಟ್ಟಿಲ್ವಾ, ಅವ್ರೇನು ಸಹಾಯ ಮಾಡಿಲ್ವಾ? ಅದನ್ನು ಪಾರ್ಶಾಲಿಟಿ ಎಂದಿಗೂ ಯಾರೂ ಮಾಡಬಾರ್ದು. ನಾವು ಒಂದ್ಸರಿ ಆಯ್ಕೆ ಆದಮೇಲೆ ಪಕ್ಷಾತೀತವಾಗಿ ಜನಗಳ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸ್ಬೇಕಾದ್ದು ಅವರ ನಮ್ಮ ಮೊದಲ ಪ್ರಾಮುಖ್ಯ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನ ಭಾವನೆ ಇಟ್ಕೊಂಡಿದ್ದೀನಿ. ಮುಂದೆ ಅದೇ ರೀತಿ ನಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಚ್ಛಪಡ್ತೀನಿ. ಶೋಭಾ ಕರಂದ್ಲಾಜರ ಗೆಲುವಲ್ಲಿ ತಾವು ಅನೇಕ ಬಾರಿ ಹೇಳಿದ್ರೆ 100,000 ಅತಿ ಹೆಚ್ಚು ಲೀಡನ್ನು ಕೊಡ್ತೀವಿ ಯಶವಂತಪುರ ಕ್ಷೇತ್ರದಲ್ಲಿ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ರಿ. ಆ ಮೊದಲು ಇನ್ನೊಂದು ಹೇಳಿದ್ರೆ 100,000 ಅತಿ ಹೆಚ್ಚು ಲೀಡ್ ತಗೊಂಡ್ರೆ ಸೋಮಶೇಖರ್ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಹಾಕಿದ್ರಿ, ಈ ಎರಡನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಈಗ ನಾವು ನಮ್ಮ JDSು BJP ಎರಡು NDA ಭಾಗವಾಗಿ ಏನು ಕೆಲಸ ಮಾಡೋದು ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲೂ ನಾವು BJP ಅಭ್ಯರ್ಥಿ ಅನ್ನೋ ಮನಸ್ಸಲ್ಲಿ ಇಟ್ಕೊಳ್ದೆ NDA ಅಭ್ಯರ್ಥಿ, ನಾವು ಹಾಕಿರೋ ಅಭ್ಯರ್ಥಿ ಅಂತೇಳಿ ನಮ್ಮ JDSನ ಎಲ್ಲ ಕಾರ್ಯಕರ್ತರು ಮುಖಂಡರು BJPಗಿಂತ ಹೆಚ್ಚಾಗಿ ನಮ್ಮವ್ರು ಕೆಲಸ ಮಾಡಿದ್ದಾರೆ. ನಿಜಂಗಂದರೆ BJP ಅವ್ರು ಮಾಡಿಲ್ಲ ಅಂತಲ್ಲ, BJP ಅವರು ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷದ BJP ಪಕ್ಷದ ಮುಖಂಡರುಗಳು ಹಗಲು ರಾತ್ರಿ ಗೆಲ್ಲಿಸ್ಕೊಳ್ಳೇಬೇಕು, ಲೀಡ್ ಕೊಡಬೇಕು ಅಂತ ಹೋರಾಟ ಮಾಡಿದ ಫಲವಾಗಿ 113,000 ಲೀಡ್ ಸಿಕ್ಕಿದೆ. ಆದರೆ ಅವರು BJP ಗೆದ್ದು ಅವರು ಕಾಂಗ್ರೆಸ್ಗೆ ನೇರವಾಗಿ ಅವರು ಒಂದು ಬೆಂಬಲವನ್ನು ಸೂಚಿಸಿದ್ದು ಭಾಳ ನೋವಿನ ಸಂಗತಿ. ಅವರು ಮಾಡಲಿ, ಅವ್ರ ಇಚ್ಛೆ ಸ್ವತಂತ್ರ, ಅದು ರಾಜೀನಾಮೆ ಕೊಟ್ಟು ಹೋಗಿ ಮಾಡಬೇಕಾಗಿತ್ತು. ಪಕ್ಷದಲ್ಲೇ ಇಟ್ಕೊಂಡು ಮಾಡಿದ್ದು
ಅದೊಂಥರ ಹೆತ್ತ ತಾಯಿಗೆ ದೋಹ ಬರ್ದಂಗೆ. ಅವ್ರು ಈಗಲಾದರೂ ಎಚ್ಚೆತ್ಕೊಂಡು ಅವ್ರು ನಾವೇನು ರಾಜೀನಾಮೆ ಕೊಡಬೇಕು ಅಂತಲ್ಲ, ಅವನೇನೋ ರಾಜಕೀಯ ಮೌಲ್ಯಗಳಿದ್ದರೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಜನಗಳ ಮುಂದೆ ಹೋಗಿ ಜನಾದೇಶವನ್ನು ಪಡೆದು ಅವರೇ ಗೆಲ್ಲಿ, ನಾವು ಅದಕ್ಕೆ ತಕರಾರಿಲ್ಲ. ಜನಾದೇಶವನ್ನು ಪಡೆದ್ರೆ ಅವರು ನಿಜವಾದ ರಾಜಕಾರಣಿ ಅಂತ ನಾವು ಒಪ್ಪತ್ತೀವಿ. ಇವತ್ತು ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಎಷ್ಟು ಸಮಂಜಸ. ಆದರೆ 150,000 ಲೀಡ್ ಮೇಲೆ ಬರಬೇಕಾಗಿತ್ತು, ಅವರಿದ್ದರೆ 200,000 ಲೀಡ್ ತೊಗೊಳ್ತಾಯಿದ್ರು. ಅವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದೆ. ಕಾಂಗ್ರೆಸ್ ಎಷ್ಟು ತೊಗೊಂಡಿತ್ತು ನೀವೇ ಮೊನ್ನೆ ವಿಶ್ಲೇಷಣೆ ಮಾಡಿ ನೋಡಿದೆ, 21,000 ತೊಗೊಂಡಿದ್ರು. ಇವತ್ತು 95,000 ಸೋಮಶೇಖರ್ ಪರವಾಗಿ ಬಂದಿದೆ ಅಂತಲೇ ಅರ್ಥ ಮಾಡ್ಕೋಬೇಕು ನಾವು. ಅವ್ರದ್ದಿಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸು ಅಂತ ವೇವ್ 135 ಸೀಟ್ನ ಕೊಟ್ಟಂಥ ಈ ರಾಜ್ಯದಲ್ಲಿ ಆ ವೇವೇ ಬರೀ 21,000 ಬಾಲರಾಜವ್ರು ಪಡ್ಕೊಂಡಿದ್ರು. ಅವತ್ತಿನ ಬಾಲರಾಜವ್ರು 50,000 ತೊಗೊಂಡಿದ್ರು, ನಾನೇ ಗೆಲ್ತಾಯಿದ್ದೆ. ನನಗೆ ಎಲ್ಲೂ ಟ್ರ್ಯಾಂಕ್ಲರ್ ಫೈಟೇ ಆಗಲಿಲ್ಲ, ನಾವು ನತದಿಸ್ರು. ಅದೇ ಅವ್ರಿಗೇನೋ ಜನ ಮ್ಯಾಂಡೇಟ್ ಕೊಟ್ಟಿದ್ದೆ ಗೆದ್ದಿದ್ದಾರೆ, ಜನ ಒಂದ್ಸಲ ತೀರ್ಪು ಕೊಟ್ಟಮೇಲೆ ನಾವು ಹಳ್ಳಗಳಿಂಗಿಲ್ಲ, ಅವ್ರು ನಮ್ಮ ಶಾಸಕರೇ. ಆದರೆ ಈ ಬಿ ಜೆ ಪಿಲಿ ಗೆದ್ದು ಅವ್ರು ನಡ್ಕೊಳ್ತಿರ್ತಕ್ಕಂಥ ರೀತಿ ನಡೆ ಸರಿ ಇಲ್ಲ ಅನ್ನೋದನ್ನು ಹೇಳ್ಬೋದೇ ವಿನ ಉಳಿದಂತೆ ಅವರ ಏನು ಸ್ವತಂತ್ರವನ್ನು ನೀವು ನಾವು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಅವರು ಒಂದು ತೀರ್ಮಾನಕ್ಕೆ ಬಂದು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅನ್ನೋ ಮಾತ್ರ ನೀವು ಸಾಮಾನ್ಯ ಹೇಳ್ತೀವಿ. ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಫಲ ಕೊಡಲಿಲ್ಲ, ಶಿಕ್ಷಕರ ಕ್ಷೇತ್ರ ಕೈಬಿಟ್ಟೋಯ್ತು, ನಿನ್ನೆ ತಾನೇ ಇವತ್ತು ಅಧಿಕೃತ ಘೋಷಣೆ ಆಗಿರ್ತಕ್ಕಂಥ ಪದವೀಧರ ಕ್ಷೇತ್ರ ಎರಡೂ ಕೂಡ ಕಾಂಗ್ರೆಸ್ ಪಾಲಾಗಿದೆ. ಈಗ ಎರಡು ಜೆ ಡಿ ಎಸ್ ಪಾಲಾಗಿದೆ ಅಲ್ವಾ, ಒಂದು ಇನ್ನು ಇದರಲ್ಲಿದೆ, ಕೌಂಟಿಂಗಲ್ಲಿದೆ. ಶಿವಮೊಗ್ಗ ಗೆದ್ದೆ ಗೆಲ್ತಾರೆ, ಯಾವುದು ಇದು ಗೆದ್ದೆ ಗೆಲ್ತದೆ. ಇನ್ನು ಎರಡು ಚುನಾವಣೆ ಫಲಿತಾಂಶ ಬರಬೇಕಾಗಿದೆ, ಅದು ಕಾದು ನೋಡೋಣ. ಆದರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಯಾರು ವಿ ಪಿ ರಂಗನಾಥ್ ಅವ್ರದ್ದು ಸೋತಿರೋದು ನಮ್ಗೆ ಹಿನ್ನಡೆನೆ. ಆದರೆ ಕ್ಯಾಂಡಿಡೇಟ್ ಯಾರು ಪುಟ್ಟಣ್ಣಯ್ಯ, ಅವನು ಮಾಡಿರ್ತಕ್ಕಂಥ ವ್ಯವಹಾರ ಎಂಥದ್ದು, ಅವನು ಪಕ್ಷ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಿದಾರ, ಆ ರೀತಿ ನಡೆಸಿದ್ರೆ ಯಾರು ಕೆಲಸಕ್ಕೆ ಬರೋದನ್ನು ಕರ್ಕೊಂಡು ಕೂರಿಸ್ಬಿಟ್ಟು ಚುನಾವಣೆ ಗೆಲ್ಲಿಸ್ಬೋದು, ಮತದಾರರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾವು ಅದನ್ನೆಲ್ಲ ಹೇಳಕ್ಕೆ ಹೋದರೆ ಇವತ್ತು ರಾಮೋಜಿಗೌಡರು ಮಾಡಿರೋದೇನು, ಸಾಧು ಸಾರ್ವಜನಿಕ ವ್ಯಕ್ತಿ ಆ ದೇವೇಗೌಡರು, ಅವ್ರ ಹತ್ರ ಆರ್ಥಿಕ ಶಕ್ತಿ ಇಲ್ಲ, ಅದರಿಂದ ಸೋತಿದ್ದಾರೆ. ಅದು 76ನೇ ಇಸ್ವಿಯಿಂದ ಇಲ್ಲಿವರೆಗೂ ಬಿ ಜೆ ಪಿ ಪಾಲಾದಂಥ ಕ್ಷೇತ್ರ, ಅದು ಬಿ ಜೆ ಪಿ ಇಡ್ತದಿದ್ದಂಥ ಕ್ಷೇತ್ರ. ಅಲ್ಲಿ ಬಿ ಜೆ ಪಿಯವರು ಯೋಚನೆ ಮಾಡಬೇಕಾಯಿತು, ಈ ಕಾಲ ಸಂದರ್ಭ ಸರಿ ಇಲ್ಲ, ಸರಿಯಾಗಿ ಕ್ಯಾಂಡಿಡೇಟ್ ಹಾಕಬೇಕು ಅಂತ. ನಾವು ಶ್ರೀಕಂಠೇಗೌಡರು ಕೊಡಲಿಲ್ಲ, ಶ್ರೀಕಂಠೇಗೌಡರು ಆಕಾಂಕ್ಷಿ ಇದ್ದ, ಪ್ರೆಸೆಂಟ್ ಎಮ್ ಎಲ್ ಸಿ ಇದ್ದ. ನಾವು ವಿವೇಕಾನಂದ ಕೊಟ್ಟು ಮೈಸೂರು ಯಾಕೆ ಕೊಟ್ಟು ಅದ್ರ ವಿಚಾರ ನಿಮಗೆ ಗೊತ್ತಿರ್ತದೆ, ಅದನ್ನು ಬಿಟ್ಟು ಬಿಟ್ಟು ಹೇಳೋಕೆ ಹೋಗೋಲ್ಲ. ಆ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾದಾಗ ಅವನ ಆರ್ಥಿಕ ಸಂಪನ್ಮೂಲ, ಅವನ ನೆಡೆ ನುಡಿಗಳನ್ನ ನೋಡಿ ಆಯ್ಕೆ ಮಾಡಬೇಕಾಗ್ತದೆ. ನೆಡೆ ನುಡಿ ಬಗ್ಗೆ ನಾವು ಕ್ವಶನ್ ಮಾಡೋಂಗಿಲ್ಲ. ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇರಲಿಲ್ಲ, ಆದ್ದರಿಂದ ರಾಮೋಜಿಗೌಡರು ಗೆದ್ದಿದ್ದಾರೆ. ನಾನು ನಿಜವಾಗೂ ಸರಿಯಾದ ಕ್ಯಾಂಡಿಡೇಟ್ಗಳು ಹಾಕಿದ್ದೆ, ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಿದ್ರು. ಸ್ವಲ್ಪ ಹಂಗೆ ಇಲ್ಲಿ ಬಂದ್ಬಿಡಿ. ನೋಡಿ ಬಂದ್ಯಾಕ ಸೈಡ್ ಬರಪ್ಪ.
ಅಪ್ಪನ ಹಾದಿಯಲ್ಲಿಯೇ ಸೇವೆ ಮುಂದುವರೆಸುವೆ ವಿನಃ ಬೇರೆ ಆಲೋಚನೆಗಳು ಇಲ್ಲ ಎಂದು ನೂತನ ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಅವರ ಸುಪುತ್ರ ಸಂತೋಷ್ ಜವರಾಯಿಗೌಡ ಸುದ್ದಿ ಮೃದಂಗಕ್ಕೆ ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಜವರಾಯಿಗೌಡ ಅವರ ಅಭಿನಂದನಾ ಸಮಾರಂಭದಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದ ಸಂತೋಷ್ ಜವರಾಯಿಗೌಡ, 4 ಚುನಾವಣೆಯಲ್ಲಿ ಸೋತರೂ ಕೂಡ ಕಾರ್ಯಕರ್ತರು ಸೊರಗಿಲ್ಲ, ಗಟ್ಟಿಯಾಗಿಯೇ ಇದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಸರ್, ಯಶವಂತಪುರ ಕ್ಷೇತ್ರದಲ್ಲಿ JDS ಪ್ರಸ್ತಾಪವಾದಾಗ ಜವರಾಯಿಗೌಡರ ಹೆಸರು ಬರುತ್ತೆ. ಅದಕ್ಕೆ ತಕ್ಕಂತೆ ಆ ಶಕ್ತಿಯುತ ಬರುವಂಥ ಇನ್ನೊಂದು ಹೆಸರು ಸಂತೋಷ್ ಜವರಾಯಿಗೌಡರು. ನೀವು ಅವ್ರ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು, ತಂದೆ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಜವರಾಯಿಗೌಡರು ವಿಧಾನ ಪರಿಷತ್ತಿಗೆ ನೇಮಕ ಆಗಿರ್ತಕ್ಕಂಥದ್ದು ಏನು ಅನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಆಗ್ತಾ ಇದೆ. ಯಾವತ್ತು ನಾನು ನಿನ್ನೆ ಇನ್ನೊಂದು ಮಾಧ್ಯಮದಲ್ಲಿ ಹೀಗೆ ಹೇಳಬೇಕಾದ್ರೆ, ಈ ರಾಜ್ಯದಲ್ಲಿ ಏನು JDS ಮುಳುಗೋಗಿದೆ, ಕಾರ್ಯಕರ್ತರಿಗೇನು ಬೆಲೆ ಇಲ್ಲ, ಕಾರ್ಯಕರ್ತರು ಈ ಪಾರ್ಟಿಲಿ ಉಳ್ಕೊಂಡ್ರೆ ಏನು ಅವ್ರಿಗೇನು ಸಿಗೋದಿಲ್ಲ ಅನ್ನೋದು ಮನೆ ಮಾತ್ರ ಆಗೋಗಿತ್ತು. ನಮ್ಮ ತಂದೆಯವರು ಜವರಾಯಿಗೌಡರನ್ನ ಈ ಸರಿ ಮೇಲ್ಮನೆಗೆ RC ಕಳಿಸಿರೋದು, ಎಲ್ಲದಕ್ಕೊಂದು ಒಳ್ಳೆ ಸ್ಪಷ್ಟ ಉತ್ತರ ಸಿಕ್ಕಿದೆ. ಈ ಪಕ್ಷದಲ್ಲಿ ಇನ್ನೂ ಜೀವ ಇದೆ, ಕಾರ್ಯಕರ್ತರಿಗೆ ಈ ಪಕ್ಷದಲ್ಲಿ ಜೀವ ಕೊಡ್ತಾರೆ, ಅವ್ರಿಗೆ ಬೆಲೆ ಕೊಡ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ನಮ್ಮದು ತಗೊಂಡ್ರೆ ಏನಿಲ್ಲ ಸರ್, ನಮ್ಮ ತಂದೆಯವ್ರು ಹಾದಿ ತುಳಿತಾ ಇದ್ದೀವಿ. ಏನೊಂದು ಅವರು 2008 ಶುರು ಮಾಡಿದ್ದು ಹೋರಾಟ, ಏನು ಎರವಳ್ಳಿ ಭಾಗದಲ್ಲಿ ರೋಡ್ ಇರಲಿಲ್ಲ, ನೀರಿರಲಿಲ್ಲ, ಸ್ವಂತ ಹಣದಿಂದ ಅವರು ಸಮಾಜಸೇವೆ ಸ್ಟಾರ್ಟ್ ಮಾಡಿದ್ದು. ನಾವು ಅದೇ ಹಾದಿಲಿ ಏನು ಅವ್ರಿಗೆ ಮಾಡಿರ್ತಕ್ಕಂಥ ಹೆಸರನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸನ ನಾವು ನಮ್ಮ ಅಣ್ಣದಿರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ತಂದೆಗೆ ಒಂದು ಅಧಿಕಾರ ಬಂತು ಅನ್ನೋಕ್ಕಿಂತ JDS ಕಾರ್ಯಕರ್ತ ಯಶವಂತಪುರಕ್ಕೆ ಒಂದು ರೀತಿ ಆಕ್ಸಿಜನ್ ಸಿಕ್ಕಂಗಾಗಿದೆ. ಅಧಿಕಾರವೇ ಇಲ್ಲದೆ ಪೂರ್ತಿ ಸೊರಗ ಹೋಗ್ಬಿಟ್ಟಿದ್ರು ಅನ್ನುವಂಥ ಕಾಲದೊಳಗೆ ಆಕ್ಸಿಜನ್ ಸಿಕ್ಕಿರ್ತಕ್ಕಂಥದ್ದು, ಮುಂದಿನ ಚುನಾವಣೆಗೆ ಏನಾದರೂ ದಿಕ್ಸೂಚಿ ಅಂತ ಅನಿಸುತ್ತಾ? ಸರ್, 4 ಚುನಾವಣೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು, ಯಾರೂ ಸೊರಗೋಗಿಲ್ಲ, ಎಲ್ಲ ಆರ್ಥಿಕವಾಗಿ ಅಲ್ಲದೆ ಹೋದ್ರೂ ಮಾನಸಿಕವಾಗಿ ಸದೃಢವಾಗಿದ್ದಾರೆ. ದೇವೇಗೌಡರು ಕಟ್ಬರ್ಗೆ ಬೆಳೆಸಿರ್ತಕ್ಕಂಥ ಈ ಪಕ್ಷಕ್ಕೆ ನಾವು ಜೀವ ಕೊಡಬೇಕು, ನೀರು ಹಾಕಿ ಬೆಳೆಸ್ಬೇಕು ಅಂತ ಮನಸ್ಸಲ್ಲಿ ದಿಟ್ಟ ನಿರ್ಧಾರ ಇಟ್ಕೊಂಡಿರೋ ಅಂಥ ಕಾರ್ಯಕರ್ತರು ಮುಖಂಡರುಗಳಿರೋದು ನಮ್ಮಲ್ಲಿ ನೀವು ನೋಡ್ಬೋದು. 4 ಚುನಾವಣೆನೂ ಒಬ್ಬ ಅಭ್ಯರ್ಥಿಯಿಂದ ನಿಂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇವತ್ತಿನ ರಾಜಕಾರಣದಲ್ಲಿ ನಮ್ಮ ಎದುರಾಳಿಗಳು ಎಂಥವ್ರು ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರು ಭಾಳ ಸಂಪನ್ಮೂಲಗಳು ಎಲ್ಲ ರೀತಿಯೂ ಅವ್ರ ಹತ್ರ ಚೆನ್ನಾಗಿದೆ. ಅಂದ್ರೂ 4 ಚುನಾವಣೆಯಲ್ಲೂ ನಮ್ಮ ತಂದೆಯವ್ರನ್ನ ಅತ್ಯಧಿಕ ಮತಗಳನ್ನ ನೀಡಿ ಮುಂಬರ್ತಿಗೆ ಕಳಿಸ್ತಾ ಇದ್ದಾರೆ ಹೊರತು ಯಾವತ್ತೂ ಹಿಂದಕ್ಕೆ ಹೋಗಿಲ್ಲ ನಮ್ಮ ಕಾರ್ಯಕರ್ತರುಗಳು. ಜವರಾಯಿಗೌಡ್ರಿಗೆ ಇವತ್ತು ಸಿಕ್ಕಿರೋ ಒಂದು ಮೇಲ್ಮನೆ, ಒಂದು ಅವಕಾಶ, ಈ ಒಂದು ವೇದಿಕೆನ ಉಪಯೋಗಿಸ್ಕೊಂಡು ನಮ್ಮ ಕಾರ್ಯಕರ್ತರುಗಳ ಹಿತದೃಷ್ಟಿಯಾಗಿರ್ಬೋದು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ಹಿತದೃಷ್ಟಿ, ನಮ್ಮ ಬೇಸಿಕ್ ನೀಡ್ಸ್ ನೀರೇನಿದೆ ಅದಕ್ಕೆ ನಮ್ಮ ಮೊದಲ ಆದ್ಯತೆ ಕೊಡಬೇಕು ಅಂತ ನಾವೆಲ್ಲ ಮಾತುಕತೆ ಮಾಡ್ಕೊಂಡಿದ್ದೀವಿ. ಕಾರ್ಯಕರ್ತರಿಗೂ ಒಳ್ಳೆ ಒಂದು ಹುಮ್ಮಸ್ಸು ಬಂದಿದೆ, ಗೌಡ್ರನ್ನ ಆರಿಸಿ ಮೇಲ್ಮನೆ ಕಳಿಸಿರೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡ್ತೀವಿ. TN ಜವರಾಯಿಗೌಡ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಗೌರವ ದೊರೆತಿರುವುದಲ್ಲದೆ ಯಶವಂತಪುರ ಕ್ಷೇತ್ರದಲ್ಲಿ ಬಲವೃದ್ಧಿಯಾಗಿದೆ ಎಂದು JDS ಯುವ ಮುಖಂಡ ಚೇತನ್ ಗೌಡ, ದೇವರಾಜ್, ಮರಲಿಂಗೇಗೌಡ, ತಿಪ್ಪೇನಹಳ್ಳಿ ಮಂಜು, ತಾವರೆಕೆರೆಯ ಶಂಕರೇಗೌಡ, ಕೆಂಗೇರಿ ಉಪನಗರದ ಕೃಷ್ಣ ಕಿಟ್ಟಿ ಸೇರಿದಂತೆ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜವರಾಯಿಗೌಡರು ವಿಧಾನ ಪರಿಷತ್ತಿಗೆ ನಾಮಕರಣ ಆಗಿರತಕ್ಕಂಥದ್ದು ಬಹುಶಃ ಇಡೀ JDSಗೆ ಒಂದು ಆಕ್ಸಿಜನ್ ಸಿಕ್ಕಿದೆ ಅಂತೇಳಿ. ನೀವು ಒಬ್ಬ ಯುವ ನಾಯಕರು, ಕೆಂಗೇರಿ ವಲಯದೊಳಗೆ ಹೊಸ ಚೇತನ ಕೊಟ್ಟಂಥವ್ರು, ಏನು ಹೇಳ್ತೀರಿ? ಕಳೆದ 2009 ಸನ್ಮಾನ್ಯ ಜವರಾಯಿಗೌಡರು ಹಾಗೂ ಹನುಮಂತೇಗೌಡರು ನೇತೃತ್ವದಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಂಘಟನೆ ನಡೀತು JDS ಪಕ್ಷದ ಪರವಾಗಿ 2013, 2018, 2019, 2023 ಚುನಾವಣೆಯಲ್ಲಿ ನಾವು ಅಲ್ಪಮತಗಳಿಂದ ಏನು ಪರಾಭವಗೊಂಡಿದ್ರು ಕೂಡ 2023 ಚುನಾವಣೆ ಸೋತ ನಂತರ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಬಂದು ಕಾರ್ಯಕರ್ತರು ಧೃತಿಗೆಡೋವಂಥದ್ದು ಬೇಡ, ನಾನು ಜವರಾಯಿಗೌಡರು ಪರವಾಗಿ ನಿಂತ್ಕೊತೀನಿ, ಅಧಿಕಾರ ಕೊಡ್ತೀನಿ, ನಾನು ಇವತ್ತೊಂದು ದಿವಸ ಘೋಷಣೆ ಮಾಡೋದಿಲ್ಲ, ನಾನು ಮಾಡಿ ತೋರಿಸ್ತೀನಿ ಅಂತ ಒಂದು ಮಾತು ಹೇಳಿ ಆ ಮಾತನ್ನ ಇವತ್ತು ನಮ್ಮ ಪಕ್ಷದ ನಾಯಕರು ಉಳಿಸ್ಕೊಂಡಿದ್ದಾರೆ. ಏನು ತಾವೇನು ಹೇಳಿದ್ರೆ ಆಕ್ಸಿಜನ್ ಬಂದಂತಾಗಿದೆ ಅಂತ ಹೇಳಿ ಅದು ಸತ್ಯ ಇರ್ಬೋದು. ಆದರೆ ಕಳೆದ 4 ಚುನಾವಣೆಯಲ್ಲಿ ಕೂಡ ನಾವು ಅತ್ಯಲ್ಪ ಮತದಲ್ಲಿ ಸೋತಿದ್ರು ಕೂಡ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾರೂ ಕೂಡ ಧೃತಿಗೆಡದೆ ನಮ್ಮನ್ನು ಪಕ್ಷವನ್ನು ಬಿಟ್ಟೋಗದೆ, ಜವರಾಯಿಗೌಡರು ಹನುಮಂತೇಗೌಡರನ್ನು ಬಿಟ್ಟೋಗದೆ ನಮ್ಮ ಪರವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಲ್ಲದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತಿದ್ದರು. ಇವತ್ತು ಜವರಾಯಿಗೌಡರು ನಿನ್ನೆ ಒಂದು ಮಾತು ಹೇಳಿದ್ರು, ಇವತ್ತು MLC ಆಗಿರೋವಂಥದ್ದು ನನ್ನ ಖುಷಿಗಿಂತ ಜಾಸ್ತಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಖುಷಿ ನೋಡ್ತಾ ಇದ್ದೇನೆ ನಾನು ಅಂತೇಳಿ ಅವ್ರೊಂದು ಮಾತು ಹೇಳಿದ್ರು. ಏನು ಕೆಲವರ ದುರಾಂಕಾರದ ಏನು ನಡವಳಿಕೆಗಳು, ಏನು JDS ಪಕ್ಷ ಮುಗಿದೋಯ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ
ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೆಲೆ ಇಲ್ಲ ಅಂತೇಳಿ ಏನು ದುರಾಂಕಾರದ ಒಂದು ನಡವಳಿಕೆಗಳು ಏನು ತೋರಿಸ್ತಾ ಇದ್ರು. ಇವತ್ತೊಂದು ದಿವಸ ನಮ್ಮ ಪಕ್ಷದ ವರಿಷ್ಠರು ಮತ್ತು ಜವರಾಯಿಗೌಡರು ಹನುಮಂತೇಗೌಡರು ಅವರಿಗೆ ಒಂದು ತಕ್ಕ ಉತ್ತರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಪಕ್ಷದ ನಾಯಕರಾದಂಥ ಜವರಾಯಿಗೌಡರು ಹಾಗೂ ಹನುಮಂತೇಗೌಡರ ನೇತೃತ್ವದಲ್ಲಿ ಬರುವಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಚುನಾವಣೆ ಹಾಗೂ ಇನ್ನಿತರೆ ಸ್ಥಳೀಯ ಸಂಸ್ಥೆ, ಹಾಲು ಉತ್ಪಾದಕರ ಮತ್ತು ವ್ಯವಸಾಯ, ಕೃಷಿ ಇನ್ನಿತರೆ ಚುನಾವಣೆಗಳಲ್ಲಿ ನಾವು ಪ್ರತಿಯೊಂದು ಚುನಾವಣೆಗಳಲ್ಲೂ ನಾವು ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿ ನಾವು ಯಶಸ್ವಿ ಆಗ್ತೇವೆ ಅಂತೇಳಿ ನಾವು ಭಾವಿಸ್ತೇವೆ. ನಿಮ್ಮ ಅತ್ಯಂತ ಅಪೇಕ್ಷೆ ಇದ್ದಂಥದ್ದು ವಿಧಾನ ಪರಿಷತ್ತಿಗೆ ಸದ್ಯಕ್ಕೆ ಹೋಗಿದ್ದಾರೆ. ಹೌದು, ಮುಂದೆ ವಿಧಾನಸಭೆಗೂ ಹೋಗ್ಬೋದು. ಭಾಳ ಸಂತೋಷ ಆಯ್ತದೆ, ಕುಮಾರಣ್ಣ ಮಾತು ಕೊಟ್ಟಂಗೆ ಉಳಿಸ್ಕೊಂಡವ್ರೆ. ಈ ಸರಿ MLC ಆಗಿರೋ ಜೋರಗೌಡರಿಗೆ ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಐತೆ. ಎಲ್ಲ ನಮ್ಮ ಲೀಡ್ರುಗಳಿಗೆ ಎಲ್ಲ ಒಂದೇನೋ ಒಂದು ಕುಂದುಕೊರತೆಗಳಿಗೆ ಒಳ್ಳೆಯದಾಯ್ತೆ. ಜೋರಗೌಡರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಕೆಂಗೇರಿ ಬಹಳ ಕಾಲದಿಂದಲೂ ನೀವು ಜಾತ್ಯತೀತ ಜನತಾ ದಳ, ಸೊ ಕೆಂಗೇರಿ ಪುರಸಭೆ ಅಧಿಕಾರ ಹಿಡಿದಿದ್ದು ಕೂಡ ನಿಮ್ಮ ಶ್ರೀಮತಿಯವರ ಹೆಸರಿಗೆ ಜನತಾ ದಳದೊಳಗೇನೆ. ಈಗ ಒಂದು ಜನತಾ ದಳಕ್ಕೆ ಮತ್ತೊಂದಷ್ಟು ಅವಕಾಶ ಸಿಕ್ಕಂಗೆ ಆಗಿದೆ, ಏನು ಅನಿಸುತ್ತೆ ಒಬ್ಬ ಹಿರಿಯ ಕಾರ್ಯಕರ್ತರಾಗಿ? ಇವತ್ತೊಂದು ದಿನ ಸತತವಾಗಿ 4 ಸತಿ ಜವರೇಗೌಡರು ಸೋತ್ರು ದ್ಯುತಿ ಗೆಡ್ದಿರ ಇವತ್ತು ಅವ್ರಿಗೊಂದು ಈ ಸ್ಥಾನ ಸಿಕ್ಕಿದೆ ಅಂದರೆ ಅವರ ಆತ್ಮ ಗೌರವನೇ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿ ಅಂತ ಇವತ್ತು ನಾನು ಹೇಳಬಲ್ಲೆ. ಮುಂದೆ ಹೇಗೆ ಅನಿಸುತ್ತೆ ಯಶವಂತಪುರ ಕ್ಷೇತ್ರದಲ್ಲಿ JDSನ ಶಕ್ತಿ? ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ JDS ಶಕ್ತಿ ಪ್ರಬಲಗೊಳ್ತಾ ಇದೆ. ಮುಂದಕ್ಕೆ ಜವರೇಗೌಡರ MLA ಆಗುವಂಥ ಸೂಚನೆ ನಮಗೆಲ್ಲ ಕಾಣ್ತಾ ಇದೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ಜವರೇಗೌಡರು ವಿಧಾನ ಪರಿಷತ್ತಿಗೆ ಹೋಗಿರ್ತಕ್ಕಂಥ ವಿಧಾನಸಭೆಯ ಮೆಟ್ಟಿಲು ಹತ್ತುವುದರ ಮೂಲಕವಾಗಿ ಏನು ಅನಿಸುತ್ತೆ? ನಮ್ಮ ನಾಯಕರಾದಂಥ TN ಜವರಾಯಗೌಡರವರು MLC ಆಗಿದ್ದಾರೆ, ನಮಗೆ ತುಂಬ ಸಂತೋಷವಾದ ವಿಷಯ. ಮತ್ತು ನಮ್ಮ JDS ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇದೆ ಅಂತ ನಮ್ಮ ವರಿಷ್ಠರಾದಂಥ ದೇವೇಗೌಡರು ಮತ್ತು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಇವತ್ತು ಯಾರು JDS ಪಕ್ಷದಲ್ಲಿ ಏನು ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲರಿಗೂ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ನಮಗೆಲ್ಲ ಒಂದು ಹರ್ಷೋದ್ಧಾರ ಥರ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಒಂಥರ ರಾಜಕೀಯ ಬಿರುಸು ಆರಂಭ ಆಗ್ಬೋದಾ ಇನ್ನು ಮುಂದೆ? ಇದು ಯಶವಂತಪುರ ಕ್ಷೇತ್ರದಲ್ಲಿ ಇದು ಮೊದಲನೇ ಹೆಜ್ಜೆ, ಮುಂದೆ ಈ ಹೆಜ್ಜೆಯ ಒಂದು ಫಲಿತಾಂಶ ಮುಂದೆ ಗೊತ್ತಾಗುತ್ತೆ. ಜವರಾಯಗೌಡರು ವಿಧಾನ ಪರಿಷತ್ತಿಗೆ ನಾಮಕರಣ ಆಗಿರ್ತಕ್ಕಂಥದ್ದು, ಮುಂಚಿಂದಲೂ ನೀವು JDS ಒಳಗೆ ಬಡದಾಡ್ಕೊಂಡು ಬಂದಂಥ ಜನ, ಏನು ಅನ್ಸುತ್ತೆ? ಸರ್, ನಮಗೆ ತುಂಬ ಸಂತೋಷ ಆಯ್ತೈತೆ. ಈ ಸಂತೋಷ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ತುಂಬ ಸಂತೋಷ ಆಗಿದೆ. ಜವರಾಯಗೌಡರು 4 ಬಾರಿ ಸೋತರೂ ಸಹ ನಮ್ಮ ಪಾರ್ಟಿಯಿಂದ ಕುಮಾರಣ್ಣವರು ನಮ್ಮ ಜವರಾಯಗೌಡರಿಗೆ ಈ ಸತಿ ಕೊಡಬೇಕು, MLC ಮಾಡಬೇಕು ಅನ್ನೋಕ್ಕೋಸ್ಕರ ಅದರಲ್ಲೂ 3-4 ಜನ ಇದ್ದರು. ಅದರಲ್ಲೂ ಇಲ್ಲ ಜವರೇಗೌಡರಿಗೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮುಖಂಡರು ಒತ್ತಾಯಕ್ಕೋಸ್ಕರ ನಮ್ಮ ಜವರೇಗೌಡರಿಗೆ MLC ಮಾಡೋರು ಸಹ ನಮ್ಗೆ ತುಂಬ ಸಂತೋಷವಾಯ್ತೈತೆ. ಜವರಾಯಗೌಡರು MLC ಆದಮೇಲೆ ಯಶವಂತಪುರ ಕ್ಷೇತ್ರದಲ್ಲಿ ರಾಜಕೀಯ ಸಂಚಲನ ಆರಂಭವಾಗಿದೆ. ಮುಂದೆ ಬರ್ತಕ್ಕಂಥ JP-TP ಚುನಾವಣೆ ಒಳಗೆ JDS ಏನಾರ ಬಲ ಬರುತ್ತೆ ಅಂತ ಅನಿಸುತ್ತಾ? ಖಂಡಿತ ಸರ್, ಬರ್ತದೆ. ಏನು ನಮ್ಮ JDS BJP ಏನು ನಾವು ಅಲೈನ್ಸ್ ಮಾಡ್ಕೊಂಡಿದ್ದೀವಿ MP ಎಲೆಕ್ಷನ್ಗೆ, ಇಂಡಿಯಾ ಯಾವ ಥರ ಮಾಡಿದ್ದೀವಿ, ಮುಂದಿನ ದಿವಸದಲ್ಲೇ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮತ್ತು BBMP ಇರ್ಬೋದು, ಆ ಚುನಾವಣೆಗೂ ಅದೇ ಮುಂದುವರಿತದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಶಂಕರೇಗೌಡ್ರೆ, ಚುನಾವಣೆ ಒಳಗೆ ಎಲ್ಲಿಂದ ಎಲ್ಲೋದ್ರೂ ತಾವರೆಕರೆ ಶಂಕರೇಗೌಡರು ಇದೇ ಓಡಾಡ್ತಾ ಇತ್ತು ಹೆಸರು. ಜವರಾಯಗೌಡರು ಅಲ್ಲಿಗೂ ಕೂಡ ಸೋತ್ರು ಈ ಬಾರಿ, ಆದರೆ ವಿಧಾನ ಪರಿಷತ್ ನಾಮಕರಣ ಆಗಿದೆ, ಏನು ಅನಿಸುತ್ತೆ ತಪ್ಪ ಈ ಹಿರಿಯ ಕಾರ್ಯಕರ್ತರಾಗಿದ್ದಾವೆ? ನಮಗೆ ಕಳೆದ 4 ಚುನಾವಣೆಯಿಂದ, 1 ಉಪಚುನಾವಣೆ, ಇನ್ನು 4 ಚುನಾವಣೆ, ಎಲ್ಲರಲ್ಲೂ ನಾವು ಒಂದು ನಮ್ಮ ಮನಸಾರ ಎಷ್ಟು ಶಕ್ತಿ ಇತ್ತು ಅಷ್ಟು ಶಕ್ತಿ ಮೀರಿ ನಾವು ಓಡಾಡಿದ್ದೀವಿ. ಬಟ್ 4 ಸಲ ಸೋತಿದ್ದೀವಿ, ಅದು ನಮ್ಮ ದುರ್ದೈವ. ಈ ಸಲ ನಮಗೆ ಗೌಡರು MLC ಆಗಿರೋದ್ರಿಂದ ನಮ್ಗೊಂದು ನಾನೇ ಬಲ ಬಂದಿದೆ. ಈಗ ನಾವು ಇಷ್ಟು ದಿನ ನಾವೇನೇ ಇಲ್ಲೇ ಓಡಾಡಬೇಕಾದ್ರೂ ಒಂದು ಅಧಿಕಾರ ಅನ್ನೋದು ಇರಲಿಲ್ಲ, ಇವತ್ತು ಅಧಿಕಾರ ಸಿಕ್ಕಿದೆ. ಅಧಿಕಾರ ಸಿಕ್ಕಿರೋದ್ರಿಂದ ನಾವೇನು ಬೇಕಾದ್ರೂ ಜನಕ್ಕೆ ಉಪಕಾರ ಮಾಡ್ಬೋದು, ಒಂದೇನೋ ಒಂದು ಅನುದಾನ ಆಗಲಿ, ಒಂದು ಅಥವಾ ಬಡವ್ರಿಗೆ ಏನನ್ನ ಬಂದಾಗ ಅವ್ರಿಗೊಂದು ಏನೋ ಹೆಲ್ಪ್ ಮಾಡೋಕ್ಕೆ ನಮ್ಮದು ಈಗ ಶಕ್ತಿ ಇದೆ. ಮತ್ತು ಒಂದು ಯಾವುದೇ ಇಷ್ಟು ದಿನ ನಮ್ಮಲ್ಲಿ ರಾಜ್ಯ ಸರ್ಕಾರ ಆಗಲಿ ಯಾವುದು ನಮ್ಮ ಜೊತೆ ಇರಲಿಲ್ಲ. ಇವತ್ತು MLC ಆಗಿರೋದ್ರಿಂದ ಒಂದು ಅಧಿಕಾರ ಇದೆ, ಒಂದು ಪೊಲಿಟಿಷಿಯನ್ಗೆ ಆಗಲಿ, ಅದು ಯಾವುದೋ ಒಂದು ಸಣ್ಣ ಸರ್ಕಾರಿ ಕಚೇರಿಗಳಿಗೆ ಹೋದರೆ ನಮ್ಮ ಕೆಲಸ ಆಗಬೇಕು ಅಂದರೆ ಇವತ್ತು ಒಂದು ಅಧಿಕಾರ ಇದೆ, ಗೌಡರು ಇಟ್ಕೊಂಡು ಆ ಅಧಿಕಾರದಲ್ಲಿ ನಾವು ಜನಕ್ಕೆ ಸೇವೆ ಮಾಡೋಂಥದ್ದು ಪ್ರಯತ್ನ ನಾವು ಮಾಡ್ತೀವಿ. ಈಗ ಯಶವಂತಪುರ ಕ್ಷೇತ್ರದಲ್ಲಿ ಜವರಾಯಗೌಡರು ನಾಮಕರಣ ಆದಮೇಲೆ ಒಂದು ರೀತಿಯ ರಾಜಕೀಯ ಸಂಚಲನ ಆರಂಭವಾಗಿದೆ ಅಂತ ಹೇಳಿ, ನಿಜನಾ? ಸಂಚಲನ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ? ಖಂಡಿತ ಮುಂದಿನ ಚುನಾವಣೆಗೆ ನಮಗೆ ಗೆಲ್ಲಕ್ಕೆ ಒಂದು ಅಧಿಕಾರ ಬಂತು. ಈಗ ಗೌಡರು ಅಷ್ಟೇ, ಮುಂದಿಗಿಂತ ಈ ಕಳೆದ ಬಾರಿ ಏನು ಅವರು ಜನದತೆ ಒರನಾಟ ಆಯಿತು ಅದಕ್ಕಿಂತ ಈ ಸಲ ಜಾಸ್ತಿ ಇದೆ. ಆಮೇಲೆ ಅವ್ರ ಹುಮ್ಮಸ್ಸು ನೋಡಿ, ಮುಂಚೆ ಇದ್ದ ಹುಮ್ಮಸ್ಸಿಗಿಂತ ಇವತ್ತಿನ ದಿನ ಜಾಸ್ತಿ ಇದೆ. ಅದಂಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಅದೇ ಥರ ಅವರು ನಮ್ಮಲ್ಲಿ ಈಗೇನು ಅವರು ಫಾಸ್ಟ್ ಇದ್ದಾರೆ, ಅದೇ ಫಾಸ್ಟ್ ಇದ್ದಾರೆ. ಖಂಡಿತ ನಾವು ಯಾರನ್ನು ಕರ್ಕೊಂಬಂದ್ರು ನಾವು ನೆಕ್ಸ್ಟ್ MLA ಮಾಡ್ತೀವಿ. ಜವರಾಯಗೌಡರು ಅಂತಲ್ಲ, ನಾವು ನಮ್ಮ ನನ್ನ ವೈಯಕ್ತಿಕವಾಗಿ ನಮ್ಮ ಅನ್ನೋದಕ್ಕಿಂತ ನನ್ನ ವೈಯಕ್ತಿಕವಾಗಿ ಇಷ್ಟು ದಿನ 4 ಎಲೆಕ್ಷನಲ್ಲಿ ನಾವು ಸೋತಿದ್ದೀವಿ. ಈ ಸರಿ ಅವ್ರ ಮನೆಯವ್ರನ್ನೇ ಬೇರೆಯವ್ರನ್ನೊಬ್ಬರನ್ನ MLA ಎಲೆಕ್ಷನ್ಗೆ ನಿಲ್ಲಿಸಬೇಕು, ಅವ್ರನ್ನೊಬ್ಬರು ಶಾಸಕರು ಮಾಡಬೇಕು ಅನ್ನೋ ನಮ್ಮ ಆಸೆ ಇದೆ.
ಬಹುಶಃ ಇಷ್ಟು ಜನದ ಸೋಲು ಈಗಿನ ಗೆಲುವು ಮುಂದೆ ಎಲ್ಲ ಗೆಲುವಿಗೂ ಸೋಪಾನ ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತ ಎಲ್ಲದರಲ್ಲೂ ಗೆಲುವು ಸಾಧಿಸ್ತೀವಿ. ಯಾಕೆ ಇನ್ನೊಂದು, ಇವಾಗ ಮುಂಚೆ ನಮ್ಮ ಸೋಮಶೇಖರ್ ಸಾಹೇಬರು ಕಾಂಗ್ರೆಸ್ಸಲ್ಲಿದ್ದರು, ಬಿ ಜೆ ಪಿಗೆ ಬಂದರು, ಬಿ ಜೆ ಪಿ ಓಟು ಕಾಂಗ್ರೆಸ್ ಓಟು ಸೇರ್ತು ಗೆಲ್ದ್ರು. ಅದೇ ರೀತಿ ಎಲ್ಲ ಚುನಾವಣೆಯಲ್ಲೂ ನಾವು ಏಕಾಂಗಿಯಾಗಿ ಜೆ ಡಿ ಎಸ್ಗೆ ಯಾವುದೇ ಹಿನ್ನೆಲೆ ಶಕ್ತಿ ಇಲ್ಲದೇ ನಾವು ಇಷ್ಟು ದಿನ ಓಡಕ್ಕೆ ಬಂದರೆ ಅದರಿಂದ ಒಂದು ನಾಲ್ಕು ಸಲ ನಾವು ಸೋತಿದ್ದೀವಿ. ಈ ಸಲ ನಾವು ಬಿ ಜೆ ಪಿ ಎರಡೂ ಒಂದಾಗಿರೋದ್ರಿಂದ ಖಂಡಿತ ಇನ್ನು ಎಲ್ಲ ಜಯ ವೀರನೂ ನಮ್ಮದೇ. ಪ್ರತಿ ಒಂದು ಎಲೆಕ್ಷನಲ್ಲಿ ಪ್ರತಿ ಒಂದು ಹುದ್ದೆನೂ ನಮ್ದಾಗಕ್ಕೆ ಆಗುತ್ತೆ, ಅದಕ್ಕೆ ನನ್ನ ವಿಶ್ವಾಸ ಇದೆ. ಮತ್ತು ಇನ್ನೊಂದೇನು ಹೇಳ್ತೀನಿ, ಈ ನಮ್ಮ ಜವರೇಗೌಡರನ್ನ ಎಮ್ ಎಲ್ ಸಿ ಮಾಡಿರೋದ್ರಿಂದ ಕುಮಾರಣ್ಣವ್ರಿಗೂ ಮತ್ತು ನಮ್ಮ ದೊಡ್ಡಗೌಡರು ದೇವೇಗೌಡರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ಅವರು ಈ ಗೌಡ್ರ ಮೇಲೆ ಇಕ್ಕಿದಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೆಂದಿಗೂ ಚಿರಋಣಿ. ನಾವು ರಾಜಕಾರಣ ಮಾಡಬೇಕು ಅಂತ ಏನಿರಲಿಲ್ಲ, ಜವರೇಗೌಡರಿಗೋಸ್ಕರ ನಾನು ರಾಜಕಾರಣಕ್ಕೆ ಬಂದಿದ್ದು. ಅದಕ್ಕೋಸ್ಕರ ಜವರೇಗೌಡರ ಜೊತೆನೇ ಇರಬೇಕು, ನನಗೇನು ಯಾವುದೇ ಒಂದು ಹುದ್ದೆ ಬೇಕು ಅನ್ನೋದು ನಮ್ಗೆ ಇಲ್ಲ. ಅವ್ರಿಗೊಂದು ಹುದ್ದೆ ಸಿಕ್ಕರೆ ನಮ್ಗೆ ಅಷ್ಟೇ ಸಾಕು. ಸರ್, ತಾವೇನು ಹೇಳ್ತೀರಿ, ಸಾಕಷ್ಟು ವರ್ಷಗಳ ಕಾಲ ನೋಡ್ಕೊಂಬಂದಿದ್ರು ಜೆ ಡಿ ಎಸ್ನ, ಅಧಿಕಾರ ಅನುಭವಿಸಿದ್ರು ನೀವು ವೈಯಕ್ತಿಕವಾಗಿ, ಜವರೇಗೌಡರಿಗೆ ಅಧಿಕಾರವೇ ಸಿಕ್ಕಿರಲಿಲ್ಲ, ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಅವರು ನಾಲ್ಕು ಬಾರಿ ಸೋತಿರೋದ್ರಿಂದ ಈ ಸರಿ ಕರುಣೆ ಹಿಡಿದು ನಮ್ಮ ಜೆ ಡಿ ಎಸ್ಸಿಂದ ಅವ್ರನ್ನ ಎಮ್ ಎಲ್ ಸಿ ಮಾಡಿರೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಹಾಗೇನೇನೇ ಮತ್ತೆ ಹೆಚ್ಚಿನ ಹೋರಾಟ ಮಾಡ್ತಾಯಿದ್ದಾರೆ. ಈಗ ಜವರೇಗೌಡರು ಮನೇಲಿ ಕೂತಿಲ್ಲ, ಸೋತಿದ್ದೀನಿ ಅಂದ್ಬಿಟ್ಟು ಮನೇಲಿ ಕೂತಿಲ್ಲ, ಕೆಲಸ ಮಾಡ್ತಿದ್ದಾರೆ, ಏರಿಯಾ ಓಡಾಡ್ತಿದ್ದಾರೆ. ಏರಿಯಾ ಓಡಾಡಿ ಎಲ್ಲ ಸಂಘ ನಮ್ಮ ಏನು ನಮ್ಮ ಕಾರ್ಯಕರ್ತರುಗಳಿದ್ದಾರೆ ಆ ಕಾರ್ಯಕರ್ತರುಗಳನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಈಗ ಅದೇ ರೀತಿ ನಮ್ಮಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿರೋದ್ರಿಂದ ಜವರೇಗೌಡರಾಗಲಿ ಜವರೇಗೌಡರ ಮಕ್ಕಳೇ ಆಗಲಿ ನಿಂತ್ಕೊಂಡ್ರೆ 100% ಒಂದು ಲಕ್ಷ ಲೀಡಿಂದ ನಾವು ಪಾರ್ಟಿನ ಗೆಲ್ಸ್ಕೊಂಬರೋದು ನಮ್ಮ ಅಪೇಕ್ಷೆ ಆಗಿದೆ. ಜವರೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣಗೊಂಡಿರ್ತಕ್ಕಂಥದ್ದು ಏನು ಅನಿಸುತ್ತೆ ತಮಗೊಬ್ಬ ಹಿರಿಯ ಮುಖಂಡರಾಗಿ? ತುಂಬ ಸಂತೋಷ ಆಗ್ತದೆ, ಯಾಕಂದರೆ ನಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರು ಸಾಕಷ್ಟು ವರ್ಷದಿಂದ ಈ ಪಾರ್ಟಿಗೆ ಸೇವೆ ಮಾಡಿದರೆ, ಜೊತೆಗೆ ಪಾಪ 4 ಬಾರಿ ಪರವಾಗೊಂಡಿದ್ರು. ನಮ್ಮ ವರಿಷ್ಠರು ಅವರ ಸೇವೆ ಮತ್ತು ಅವರ ನಿಷ್ಠೆ ಅವರ ಪ್ರಾಮಾಣಿಕತೆಯನ್ನು ಗುರುತಿಸಿ ಇವತ್ತು ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಈ ಕಾನ್ಸ್ಟಿಟ್ಯೂನ್ಸಿಲಿ ಮತ್ತು ಈ ರಾಜ್ಯದಲ್ಲಿ ಹೆಚ್ಚಿನ ಸೇವೆ ಮಾಡಲಿ ಅಂತ ತಾಯಿ ಭುವನೇಶ್ವರಲ್ಲಿ ನಾವು ಕೇಳ್ಕೊತೀವಿ. ಜೊತೆಗೆ ಇವತ್ತೇನು ಮೊನ್ನೆ ಎಮ್ ಪಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಿದೆ, ಎನ್ ಡಿ ಎ ಅಭ್ಯರ್ಥಿಗಳು ನಮ್ಮ ಕುಮಾರಣ್ಣವ್ರಿಗೆ ಇವತ್ತು ನಮಗೆಲ್ಲ ಭಾಳ ಖುಷಿ ಆಗ್ತದೆ. ಯಾಕಂದರೆ 2 ಲಕ್ಷ ಚಿಲ್ಲರೆಯಿಂದ ನಾವು ಗೆದ್ದಿದ್ದೀವಿ. ಅದ್ರ ಜೊತೆಗೆ ಇವತ್ತೊಂದು ರಾಷ್ಟ್ರದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನ ಸಿಗ್ತದೆ, ನಮ್ಮ ಪಕ್ಷಕ್ಕೆ ಮತ್ತಷ್ಟು ಒಂದು ಬಲ ಬಂತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎನ್ ಡಿ ಎಯಿಂದ ಇವತ್ತು ಬಿ ಜೆ ಪಿ ಅವ್ರಿಗೆ ಸುಮಾರು ಒಂದು 7-8 ಸ್ಥಾನ ಜೆ ಡಿ ಎಸ್ ಬಲ ತುಂಬಿ ಇವತ್ತು ಅವರು ಎಂ ಪಿಗಳಾಗಿದ್ದ ಕಾರಣನೂ ನಮ್ಮ ಪಕ್ಷ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ನಾಶ ಆಗೋಗುತ್ತೆ, ಇನ್ನು ಮುಂದೆ ಮುಗದೇ ಹೋಯಿತು ಅನ್ನುವಂಥ ಚರ್ಚೆಗಳನ್ನ ಮಾಡ್ತಾಯಿದ್ರು ಬೇರೆಯವರು, ಇದೆಲ್ಲ ನೋಡಿದ್ರೆ ಎಲ್ಲೊಂದು ಕಡೆ ಮತ್ತೆ ಫೀನಿಕ್ಸ್ನಂತೆ ಪುಡ್ದೇಳ್ತಾ ಇದೆಯಾ ಅಂತ ನೋಡಿ. ನಮ್ಮ ಸುತ್ತು ಇದರಲ್ಲ ನಮ್ಮ ಸ್ನೇಹಿತರು ನಿಷ್ಠಾವಂತ ಕಾರ್ಯಕರ್ತರು, ಯಾರೂ ಯಾವುದೇ ಆಶಾ ಅಮಿಷಗಳಿಗೆ ಯಾವತ್ತೂ ಒಳಗಾಗಲ್ಲ. ಹೀಗೆಲ್ಲ ನಾವೆಲ್ಲ ಭಾಳಷ್ಟು ಜನ ಇದ್ದೀವಿ ಈಗ ರಾಜ್ಯದಲ್ಲಿ, ಹಾಗಾಗಿ ಯಾರೂ ನಮ್ಮನ್ನ ಮುಗಿಸೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಬಲ ಆಗ್ತಾ ಇದೆ ಪ್ರತಿ ಚುನಾವಣೆಯಲ್ಲೂ ಕೂಡ, ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ಅಧಿಕಾರ ಹಿಡಿಬೋದು ಅನ್ಸುತ್ತಾ? ಖಂಡಿತವಾಗೂ ಮುಂಬರುವ BBMP ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನಂತ ನಾವು ಸಾಬೀತುಪಡಿಸ್ತೀವಿ. ಜವರಾಯಗೌಡರ ಹಿಂದೆ ಇರುವಂಥವ್ರು ಯಾವಾಗಲೂ ಮಂಜುನಾಥರವರು, ಪ್ರಚಾರಕ್ಕೆ ಬರುವುದಿಲ್ಲ, ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ, ಜೆ ಡಿ ಎಸ್ನ ನಿಷ್ಠಾವಂತ ಕಟ್ಟಾಳು, ಏನಂತೀರಿ ಇದ್ರ ಬಗ್ಗೆ? ಅಲ್ಲ, ಈಗೇನು ಜವರೇಗೌಡರು 4 ಬಾರಿ ಸೋತರೂ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಗೌರವ ಕಾರ್ಯಕರ್ತರಿಗೆ ಕುಮಾರಣ್ಣವರು ದೇವೇಗೌಡರು ಕಾರ್ಯಕರ್ತರ ಧ್ವನಿಯಾಗಲಿ, ಜವರೇಗೌಡರು ಕಾರ್ಯಕರ್ತರ ಆಶೋತ್ತರಗಳಿಗೆ ವಿಧಾನಸಭೆಯಲ್ಲಿ ಧ್ವನಿಯಾಗಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಅಭಿನಂದಿಸ್ತೀವಿ. ಬಹುಮುಖ್ಯವಾಗಿ ನಿಮ್ಮ ಭಾಗದೊಳಗೆ ಕಸದ ಘಟಕದ ಪ್ರಸ್ತಾಪ ನಡೀತಾನೇ ಇತ್ತು, ಈಗ ನಿಮ್ಮ ಕೈಗೆ ಅಧಿಕಾರ ಬಂದಿದೆ, ವಿಧಾನ ಪರಿಷತ್ತಲ್ಲಿ ಈ ಬಗ್ಗೆ ಏನಾದರೂ ಜವರಾಯಗೌಡರು ಚರ್ಚೆ ಮಾಡಿ ನಿಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥ ಆಶಯ ನಿಮ್ಮದಿದೆಯಾ? ಜವರಾಯಗೌಡರು ಮೊದಲನೇ ದಿನದಿಂದನೂ ಅದ್ರ ವಿರುದ್ಧವಾಗವರೇ. ನಮ್ಮ ಹೋರಾಟಕ್ಕೆ ಈಗ ಆನೆ ಬಲ ಬಂದಂದಾಗಿದೆ, ಆ ಹೋರಾಟಕ್ಕೆ ಒಂದು ರೂಪ ಕೊಡ್ತೀವಿ. ಈಗ ನಮಗೆ ಆ ಕಸದ ಘಟಕ ತೊಲಗಿಸೋಕ್ಕೆ ಜವರಾಯಗೌಡರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿರೋದು ಭಾಳ ಅನುಕೂಲ ಆಗಿದೆ. ಯಶವಂತಪುರ ಕ್ಷೇತ್ರದಲ್ಲಿ ಏನಾದ್ರು ರಾಜಕೀಯ ಸಂಚಲನ ಆಗ್ತಾ ಇದೆಯಾ ಇವರು ಬಂದಾದ ಮೇಲೆ? ಅಲ್ಲ, ಜವರಾಯಗೌಡರಿಂದನೇ ಒಂದು ರಾಜಕಾರಣ ಇಲ್ಲಿ ನಡೀತಾ ಐತೆ. ಹಂಗಾಗಿ ಅನಿವಾರ್ಯವಾಗಿ ಒಂದು ಜವರಾಯಗೌಡರು ಕಡೆಗಣಿಸಿ ಯಾರು ರಾಜಕಾರಣ ಮಾಡೋಕ್ಕಾಗದಿರೋ ಅಂಥ ಶಕ್ತಿನ ಕಾರ್ಯಕರ್ತರು ಅವ್ರಿಗೆ ತುಂಬಿದ್ದಾರೆ.